ಎಚ್ಡಿಕೋಟೆ ತಾಲೂಕು ಕೇಂದ್ರ ಸ್ಥಾನದಲ್ಲಿ ಹಲವು ದಶಕಗಳ ಹಿಂದೆ ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿದ್ದ ಸರ್ಕಾರಿ ಬಸ್ ನಿಲ್ದಾಣದ ಸಾರ್ವಜನಿಕ ಶೌಚಾಲಯದ ಗುಂಡಿ ಕುಸಿದು ಬಾಯಿ ತೆರೆದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದರೂ ಸಂಬಂಧಪಟ್ಟವರು ದುರಸ್ತಿಗೆ ಮುಂದಾಗಿಲ್ಲ. ಬಾಯಿ ತೆರೆದ ಶೌಚಾಲಯದ ಗುಂಡಿಯಿಂದ ದುರ್ವಾಸನೆ ಹೊರಬರುತ್ತಿದ್ದು ಬಸ್ ನಿಲ್ದಾಣಕ್ಕೆ ಆಗಮಿಸುವ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಕುಳಿತುಕೊಳ್ಳುವಂತಾಗಿದ್ದು ಬಸ್ ನಿಲ್ದಾಣದಿಂದ ಎಷ್ಟು ಬೇಗ ಹೊರಹೋಗುತ್ತೇವೋ ಎಂಬ ಭಾವನೆ ಜನರನ್ನು ಕಾಡುತ್ತಿದೆ. ಸುಮಾರು 12 ಅಡಿಗಳಷ್ಟು ಆಳವಿರುವ ಗುಂಡಿಗೆ ಹೊದಿಸಿದ ಮೇಲ್ಛಾವಣಿ ಕಲ್ಲುಗಳು ಶಿಥಿಲಗೊಂಡು ಕುಸಿದು ಬಿದ್ದು ವಾರವೇ ಉರುಳಿದ್ದರೂ ದುರಸ್ತಿಪಡಿಸಿಲ್ಲ. ಅದೇ ಮಾರ್ಗವಾಗಿ ಜಾನುವಾರುಗಳು ಸಂಚರಿಸಿ ಆಹಾರ ಹುಡುಕಿ ಬಂದಾಗ ಅಕಸ್ಮಾತ್ ಗುಂಡಿಗೆ ಬಿದ್ದರೆ ಮೂಕ ಪ್ರಾಣಿಗಳು ಮೇಲೆ ಬರಲಾಗದೆ ಜೀವನ್ಮರಣದ ನಡುವೆ ಹೋರಾಟ ನಡೆಸಿ ಸಾಯುವ ಪರಿಸ್ಥಿತಿಯ ಸಾಧ್ಯತೆಗಳಿವೆ. ಕೂಡಲೇ ಶೌಚಾಲಯದ ಗುಂಡಿ ಮುಚ್ಚುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನು ಬಸ್ ನಿಲ್ದಾಣದೊಳಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಮನಬಂದ ಕಡೆಗಳಲ್ಲಿ ನಿರ್ಭೀತಿಯಿಂದ ನಿದ್ದೆಗೆ ಜಾರುತ್ತಿವೆ ಮತ್ತು ಬಸ್ ಪ್ರಯಾಣಿಕರ ಮೇಲೆ ದಾಳಿ ನಡೆಸುವ ಸಾಧ್ಯತೆಗಳು ಇವೆ. ಇನ್ನು ಹುಣಸೂರು ಬಸ್ ನಿಲುಗಡೆ ಜಾಗದಲ್ಲಿ ಹಲವಾರು ತಿಂಗಳುಗಳಿಂದ ಕಲುಷಿತ ನೀರು ನಿಂತಲ್ಲೇ ನಿಂತು ಕೊಳೆತು ಗಬ್ಬೆದ್ದು ನಾರುತ್ತಿದೆ. ನಿಂತ ನೀರು ಸೊಳ್ಳೆಗಳ ವಂಶಾಭಿವೃದ್ಧಿ ತಾಣದ ಕೇಂದ್ರ ಸ್ಥಾನವಾಗಿದೆ. ಪಾಚಿ ಕಟ್ಟಿದ ನೀರಿನಲ್ಲಿ ಆಕಸ್ಮಿಕವಾಗಿ ಬಿದ್ದು ಮಹಿಳಾ ಪ್ರಯಾಣಿಕರು ಕೈಮೂಳೆ ಮುರಿದುಕೊಂಡ ನಿದರ್ಶನವೂ ಇದೆ. ಇಷ್ಟೆಲ್ಲ ಅವ್ಯವಸ್ಥೆಗಳ ಆಗರವಾದ ಎಚ್ಡಿಕೋಟೆ ತಾಲೂಕು ಕೇಂದ್ರ ಸ್ಥಾನದ ಸರ್ಕಾರಿ ಬಸ್ ನಿಲ್ದಾಣದ ಸಮಸ್ಯೆಗಳನ್ನು ಸಂಬಂಧಪಟ್ಟವರು ಕೂಡಲೇ ಪರಿಹರಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ಸ್ವಚ್ಛತೆ ಇಲ್ಲ, ಬಟ್ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಕೆಎಸ್ಆರ್ಟಿ ಅವರು ಇರ್ಬೋದು ಮತ್ತು ಪುರಸಭೆಯವರು ಇರ್ಬೋದು, ಭಾಳ ಸ್ವಚ್ಛತನ ಕಾಪಾಡೋಕ್ಕಾಯ್ತಾ ಇಲ್ಲ. ಯಾಕಂತೇಳಿದ್ರೆ ನಾಯಿಗಳ ಕಾಟ ಜಾಸ್ತಿ ಆಗಿದೆ ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ. ಹುಣಸೂರ್ಗೆ ಹೋಗ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಹುಣಸೂರು ಕಡೆ ಇದು ಸ್ಟ್ಯಾಂಡು, ಅಲ್ಲಿ ಸ್ವಲ್ಪ ಮಳೆ ಬಿದ್ದರೂ ಕೆರೆ ತುಂಬಂಗೆ ತುಂಬುತ್ತೆ. ಬಟ್ ಇವ್ರು ಏನು ಮಾಡ್ತಾಯಿದ್ದಾರೆ ಅಲ್ಲಿ ನೋಡೋಕ್ಕೆ ಆಯ್ತಾ ಇಲ್ವಾ ಇವರು ಕೆಎಸ್ಆರ್ಟಿ ಡಿಪಾರ್ಟ್ಮೆಂಟ್ನವರು? ಬಟ್ ಅಲ್ಲಿ ಮಹಿಳೆ ಸ್ವಲ್ಪ ಮೊನ್ನೆ ಒಬ್ಬ ರೈತ ಮಹಿಳೆ ಬಂದು ಹೋಗಬೇಕಾದ್ರೆ ಬಿದ್ದು ಟಾರ್ಚರ್ ಮಾಡ್ಕೊಂಡಿದ್ದಾಳೆ, ಕೈ ಪ್ಯಾರ್ಚ ಆಗಿದೆ. ಬಟ್ ಅವ್ರ ವ್ಯವಸ್ಥೆ ನೋಡೋರು ಯಾರು? ಬೇರೆ ಯಾರ್ಯಾರು ಆಗಿದ್ರ ಗೊತ್ತಿರ್ತಕ್ಕಂಥ ಮಹಿಳೆ ಆಗಿದ್ದರೆ ಕೆಎಸ್ಆರ್ಟಿ ಅವರ ಮೇಲೆ ಕೇಸ್ ಹಾಕ್ಯಾರು. ಕೇಸ್ ಹಾಕಿದ್ರೆ ಇವ್ರ ವ್ಯವಸ್ಥೆ ಏನಾಗ್ಬೋದು? ಆ ಮಹಿಳೆಗೆ ಎಲ್ಲ ಇದನ್ನ ವ್ಯವಸ್ಥೆ ನೋಡೋರು ಯಾರು? ಹಾಸ್ಪಿಟ್ಲ್ ಖರ್ಚು ಮತ್ತು ಇತ್ಯಾದಿಗಳ ಇವ್ರೇನು ಮಾಡ್ತಾ ಇದ್ದಾರೆ? ಬಟ್ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸೀರಿಯಸ್ ಆಗಿ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ. ನಾಯಿಗಳೆಲ್ಲ ಬಸ್ ಸ್ಟ್ಯಾಂಡ್ ನೋಡಿ ರಾಜಾರೋಷ ಓಡಾಡ್ಕೊಂಡು ಕೂತವೆ ನಾಯಿಗಳು. ಇದ್ರ ನಾಯಿಗಳು ರಾಜಾರೋಷವಾಗಿ ಓಡಾಡ್ಕೊಂಡಿರ್ತಾವ, ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಬಟ್ ಇದನ್ನು ಸೀರಿಯಸ್ ಆಗಿ ತಕ್ಕೊಂಡು ನಾಯಿಗಳು ಬಸ್ ಸ್ಟ್ಯಾಂಡಲ್ಲಿ ಬರಬಾರ್ದು ಅಷ್ಟೇ. ಇದ್ರ ಬಗ್ಗೆ ಸರಿ ಸೀರಿಯಸ್ ಆಗಿ ತಕ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಉಗ್ರ ಪ್ರತಿಭಟನೆ ಮಾಡಲಾಗಿದೆ ರೈತ ಸಂಘದ ವತಿಯಿಂದ.